guys, welcome to my new video. Nanum Ajit. Saurda Umbainura Embatanalako Portuguese Madeira and on the Chica village Nali Uttidanta on the Maguin Katanagi with Tel Kurtini. So on the Thai on the hospital Lanodi, Hotai Dale, a Thai Bandu hospital Hogiltale, Nanige abortion Madabekunta. So Doctor Kiltare Yakitara decision Natagundi Ranta. So Avaga Thai Hiltale, Nanika already Moor Makli Dare. So, ಆ ಮೂರು ಮಕ್ಕಳಿಗೆ ಊಟ ಹಾಕಕ್ಕೆ ನನಗೆ ಗತಿ ಇಲ್ಲ ಅವರಿಗೆ ಒಂದು ಡ್ರೆಸ್ ತಿಂದು ಕೊಡೋಕ್ಕೂ ಕೂಡ ನನಗೆ ಗತಿ ಇಲ್ಲ ನನ್ನ ಗಂಡ ನೋಡಿದ್ರೆ ಯಾವಾಗಲೂ ಕೂಡ ಕುಡಿತಾ ಇರ್ತಾರೆ ನಾನು ಮನೆ ಕೆಲಸ ಮಾಡಿ ಈ ಆ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಸೋ ಈಗ ನಾಲ್ಕನೇ ಮಗುವಾಗಿ ಈ ಒಂದು ಮಗು ಹೊರಗಡೆ ಬಂದರೆ ನನ್ನಿಂದ ಖಂಡಿತವಾಗ್ಲೂ ಆ ಒಂದು ಮಗುವಿಗೆ ಯಾವುದೇ ತರಹದ ಒಂದು ಫೆಸಿಲಿಟೀಸ್ನ ಮಾಡಿ ಕೊಡೋಕ್ಕಾಗಲ್ಲ ಆ್ಯಂಡ್ ಆ ಮಗು ನನ್ನ ಹೊಟ್ಟೆಲಿ ಹುಟ್ಟಿ ಕಷ್ಟಪಡೋದಕ್ಕಿಂತ ಅದು ಸಾಯೋದೇ ಮೇಲು ಅಂತ ಹೇಳ್ಬಿಟ್ಟು ಆ ಒಂದು ಲೇಡಿ ಹೇಳ್ತಾರೆ ಸೊ ಆವಾಗ ಆ ಡಾಕ್ಟರ್ ಹೇಳ್ತಾರೆ ಸೊ ನೀವು ಆ ಡಾಕ್ಟರ್ ಕನ್ವಿನ್ಸ್ ಮಾಡಿ ಆ ಮಗುವನ್ನು ಡೆಲಿವರಿ ಮಾಡ್ತಾರೆ ಆ ಒಂದು ಮಗು ಯಾರು ಅಂತ ನೋಡಿದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ದಿ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಆ್ಯಂಡ್ ಹೈಯೆಸ್ಟ್ ಪೇಯ್ಡ್ ಅಥ್ಲೇಟ್ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಅದೇ ಥರ ಕ್ರಿಸ್ಟಿಯಾನೋ ರೊನಾಲ್ಡೋಗೆ 18 ವಯಸ್ಸು ಆಗುತ್ತಾರೆ ಆದ ನಂತರ ಅವ್ರು ಫುಟ್ಬಾಲ್ ಆಟಕ್ಕೆ ಜಾಯ್ನ್ ಆಗಿರ್ತಾರೆ ಇಂಟರ್ನ್ಯಾಷನಲ್ ಲೀಗಲ್ಲಿ ಸೆಮಿ ಲೀಗಲ್ಲಿ ಆ್ಯಂಡ್ ಅವಾಗ ಅವರಿಗೆ ಒಂದು ಹಾರ್ಟ್ ಡಿಸೀಸ್ ಬರುತ್ತೆ ಸೊ ಅವಾಗ ಆ ಒಂದು ಹಾಸ್ಪಿಟಲಲ್ಲಿ ಇದ್ದಂಥ ಒಂದು ಹಾಸ್ಪಿಟಲಲ್ಲಿ ಇದ್ದಂಥ ಡಾಕ್ಟರ್ಸ್ ಹೇಳ್ತಾರೆ ನಾವು ನಿಮಗೆ ಸರ್ಜರಿ ಮಾಡಿದರೆ ನಿಮ್ಮ ಒಂದು ಹಾರ್ಟ್ ಫೇಲಿಯರ್ ಆಗಿ ನೀವು ಸಾವನ್ನು ಕೂಡ ಆಗ್ತೀರಾ ಸೊ ಇದು ಸಾವು ಸಂಭವಿಸೋ ಗ್ಯಾರಂಟಿ 70% ಆಫ್ ಚಾನ್ಸ್ ಇದೆ ಅಂತ ಸೊ ಅವಾಗ ಆ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರ ತಾಯಿಗೆ ಹೇಳ್ತಾರೆ ನಾನು ಎಷ್ಟೋ ಕಷ್ಟಗಳನ್ನ ನಾವು ಪಟ್ಬಿಟ್ಟಿದ್ದೀವಿ ಇನ್ಮೇಲೆ ನಾನು ಸತ್ರು ಕಷ್ಟಪಡಬೇಕಾಗಿಲ್ಲ ಸೊ ನಾನು ನನ್ನ ಸ್ಕೂಲ್ನ ಬಿಟ್ಟಿದ್ದೀನಿ ಇದಕ್ಕೋಸ್ಕರ ನಾನು ಪರವಾಗಿಲ್ಲ ನಾನು ಫುಟ್ಬಾಲಲ್ಲಿ ಸತ್ರು ಪರವಾಗಿಲ್ಲ ನಾನು ಆಟವನ್ನು ಆಡಲೇಬೇಕು ನಾನು ಮುಂದೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸರ್ಜರಿನ ಕಂಪ್ಲೀಟ್ ಮಾಡ್ತಾರೆ ಸೊ ಸಕ್ಸಸ್ಫುಲ್ ಆಗುತ್ತೆ ಆದರೆ ಡಾಕ್ಟರ್ ಹೇಳ್ತಾರೆ ನೀವು ಇನ್ಮೇಲೆ ಫುಟ್ಬಾಲ್ನ ಆಡಬಾರ್ದು ಸೊ ಆಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬಂದು ನೀವು ಅಲ್ಲೇ ಮೈದಾನದಲ್ಲಿ ಸಾವನ್ನಪ್ಪುತ್ತೀರಾ ಅಂತ ಹೇಳ್ತಾರೆ ಬಟ್ ಕ್ರಿಸ್ಟಿಯಾನೋ ರೊನಾಲ್ಡೋ ಹೇಳ್ತಾರೆ ನಾನು ಆ ಮೈದಾನದಲ್ಲಿ ಸಾವನ್ನಪ್ಪಿದ್ರೆ ಅದಕ್ಕಿಂತ ಒಂದು ಒಳ್ಳೆ ನ್ಯೂಸ್ ನನಗೆ ಯಾವುದೂ ಇಲ್ಲ ಸೊ ನಾನು ಇದನ್ನ ಸಕ್ಸಸ್ ಮಾಡೋದಕ್ಕೆ ಬಿಡಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಹಾರ್ಡ್ ವರ್ಕ್ ಟ್ರೈನಿಂಗ್ ಇದು ಡೆಡಿಕೇಶನ್ ಇದ್ರೊಳಗಡೆನೆ ಸಿಕ್ಕಾಕೊಂಡು ಒಂದು ಕಟ್ಟುನಿಟ್ಟಿನ ಒಂದು ಡಯಟ್ ಅನ್ನು ಫಾಲೋ ಮಾಡಿಕೊಂಡು ಇಲ್ಲಿನ ತನಕ ಒಂದು ಸಕ್ಸಸ್ನ ಪಡೆದಂತ ಒಂದು ವ್ಯಕ್ತಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ತಿಳ್ಕೊಳ್ಳಿ ಆ್ಯಂಡ್ ಅದೇ ಥರ ಜುವೆಂಟಸ್ಗೆ ಫುಟ್ಬಾಲ್ ಕ್ಲಬ್ಗೆ ಸೇರ್ಬೇಕಾದ್ರೆ ಆ ಒಂದು ಡಾಕ್ಟರ್ಸ್ ಬಂದ್ಬಿಟ್ಟು ಕ್ರಿಸ್ಟಿಯಾನೋ ರೊನಾಲ್ಡೋ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಮೆಡಿಕಲ್ ಹೆಲ್ತಿಗೆ ಸೊ ಅವಾಗ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ಅವರೇ ಶಾಕ್ ಆಗ್ತಾರೆ ಯಾಕಂದ್ರೆ ಅಷ್ಟು ಒಂದು ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಈ ಮನುಷ್ಯನಿಗೆ ಮನುಷ್ಯನೆಲ್ಲ ರೋಬೋಟ್ ತರ ಇದ್ದಾರೆ 35 ವಯಸ್ಸಾಗಿದ್ರು ಕೂಡ 20 ವಯಸ್ಸಿನ ಹುಡುಗನ ತರ ಇದೆ ಇವರ ಹಾರ್ಟ್ ರೇಟ್ ಆಗಿರ್ಬೋದು ಅವರ ಫ್ಯಾಟ್ ಆಗಿರ್ಬೋದು ಬಾಡಿಯಲ್ಲಿರುವಂತ ಒಂದು ಕ್ಯಾಲೋರೀಸ್ ಆಗಿರ್ಬೋದು ಅವರ ಒಂದು ಮಸಲ್ ಗೈನ್ ಆಗಿರ್ಬೋದು ಇದೆಲ್ಲ ಒಂದು ಮನುಷ್ಯನಿಂದ ಮಾಡಕ್ ಸಾಧ್ಯನೇ ಇಲ್ಲ ಬಟ್ ಇವ್ರು ಮಾಡಿದಾರೆ ಅಂದ್ರೆ ಇವರ ಒಂದು ಡೆಡಿಕೇಶನ್ ಅಂಡ್ ಹಾರ್ಟ್ ಟ್ರೈನಿಂಗ್ ಮಾತ್ರ ಇದಕ್ಕೆ ಕಾರಣ ಅಂತ ಆ ಡಾಕ್ಟರ್ಸ್ ಒಂದು ಅಷ್ಟೊಂದು ಆಶ್ಚರ್ಯಕರವಾದಂಥ ಸ್ಟೇಟಸ್ನ ಕೊಡ್ತಾರೆ ಅವ್ರ ಲೈಫಲ್ಲಿ ಇಂಥ ಒಂದು ವ್ಯಕ್ತಿಗಳನ್ನ ನೋಡೇ ಇಲ್ಲ ಅಂತ ಹೇಳ್ತಾರೆ ಸೊ ಅಂಥ ವ್ಯಕ್ತಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ತಿಳ್ಕೊಳ್ಳಿ ಆ್ಯಂಡ್ ಗೈಸ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ನನ್ನ ಹಾರ್ಡ್ ವರ್ಕ್ ನನ್ನನ್ನು ಸಕ್ಸಸ್ ಹಾದಿಯಲ್ಲಿ ತಗೊಂಡೋಯ್ತು ಅಷ್ಟೇ ಬಟ್ ನಾನು ಪಟ್ಟಂಥ ಒಂದು ಅವಮಾನಗಳು ಮಾತ್ರ ನನ್ನನ್ನು ಈ ಒಂದು ಲೈಫ್ ಸ್ಟೈಲಿಗೆ ಚೇಂಜ್ ಮಾಡಿದೆ ಅಂತ ಹೇಳ್ತಾರೆ ಸೊ ಅದೇ ಥರ ನಿಮ್ಮ ಲೈಫಲ್ಲಿ ಕೂಡ ಅವಮಾನಗಳು ಎಷ್ಟು ಇದೆಯೋ ನೀವು ಅಷ್ಟು ಎತ್ತರಕ್ಕೆ ಬೀಳ್ತೀರಾ ಅಷ್ಟು ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಆ್ಯಂಡ್ ವೀಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 1985ರಲ್ಲಿ ಮದೀರಾ ಅನ್ನೋ ಒಂದು ಚಿಕ್ಕ ಪೋರ್ಚುಗೀಸ್ನಲ್ಲಿರುವಂಥ ಒಂದು ಚಿಕ್ಕ ವಿಲೇಜ್ನಲ್ಲಿ ಜನಿಸ್ತಾರೆ ಫೆಬ್ರವರಿ ಅಂದ್ರೆ ಜನಿಸಿದಂಥ ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಜನಿಸಿದಾಗಲೇ ಇವರಿಗೆ ಎರಡು ಅಕ್ಕಂದ್ರಿದ್ರು ಒಂದು ಅಣ್ಣ ಇದ್ರು ಸೊ ಇವರು ನಾಲ್ಕನೇ ಮಗನಾಗಿ ಹುಟ್ಟುತ್ತಾರೆ ಸೊ ಇವ್ರ ಮನೆಯಲ್ಲಿ ಎಷ್ಟು ಒಂದು ಬಡತನ ಇತ್ತು ಅಂದರೆ ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ ತಿನ್ನಕ್ಕೆ ಊಟ ಇರಲಿಲ್ಲ ಫ್ಯಾಮಿಲಿಯವರಂತು ಖಂಡಿತವಾಗ್ಲೂ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಇವ್ರನ್ನ ನೋಡಿದ್ರೆ ದೂರ ಹೋಗ್ತಾ ಇದ್ರು ಸೊ ಇವ್ರಿಗೆ ಯಾಕಂದ್ರೆ ಒಂದು ಬಟ್ಟೆ ಕೂಡ ಇರಲಿಲ್ಲ ಹಾಕೊಳ್ಳೋಕೆ ಅಷ್ಟು ಒಂದು ಕಷ್ಟಪಡ್ತಾ ಇದ್ದಂಥ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ತಾಯಿ ಏನು ಮಾಡ್ತಾ ಇದ್ರು ಅಂದರೆ ತಾಯಿ ಮಕ್ಕಳನ್ನ ಸಾಕಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಮನೆ ಕೆಲಸಗಳನ್ನ ಮಾಡ್ತಾ ಇದ್ರು ಸೊ ಮನೆ ಕೆಲಸಗಳ ಜೊತೆ ಟಾಯ್ಲೆಟ್ ಕ್ಲೀನ್ ಮಾಡೋದಾಗಲಿ ಇಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು ತಂದೆ ನೋಡಿದ್ರೆ ತಂದೆ ಒಂದು ಫುಟ್ಬಾಲ್ ಗ್ರೌಂಡಲ್ಲಿ ಒಂದು ಗಾರ್ಡನರ್ ಆಗಿದ್ರು ಸೊ ಅಲ್ಲಿನ ಒಂದು ಸಸ್ಯಗಳನ್ನ ನೋಡಿಕೊಂಡು ಒಂದು ಇತರ ಆಕ್ಟಿವಿಟೀಸ್ ಒಂದು ಕೆಲಸಗಳನ್ನ ಮಾಡಿಕೊಂಡು ಇದ್ದಂತ ಒಂದು ವ್ಯಕ್ತಿ ಸೊ ಅದೇ ತರ ಬಂದಂತ ಸಂಬಳವನ್ನೆಲ್ಲ ಕೂಡ ಬಾರಲ್ಲಿ ಕೊಟ್ಟು ಕುಡಿದ್ಬಿಡ್ತಾ ಇದ್ರು ಸೊ ಮನೆಯೇ ಅವರ ತಾಯಿ ಮಾತ್ರ ಸಂಪಾದಿಸ್ತಾ ಇದ್ರು ಆ ಒಂದು ದುಡ್ಡಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವರ ಎಜುಕೇಷನ್ ಎಲ್ಲ ಒಂದು ಇಂಪಾಸಿಬಲ್ ವೇ ಅಂತ ಹೇಳ್ಬೇಕು ಸೊ ತುಂಬಾನೇ ಕಷ್ಟಪಡ್ತಾರೆ ಆ ಒಂದು ಕಾಲಘಟ್ಟದಲ್ಲಿ ಸೊ ರೊನಾಲ್ಡೋ ಅವರಿಗೆ ಒಂದು ಏಮ್ ಏನಂದ್ರೆ ಅವ್ರಿಗೆ ಫುಟ್ಬಾಲರ್ ಆಗ್ಬೇಕು ಅಂತ ಸೊ ತಂದೆ ಅವನ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಗಾರ್ಡನರ್ ಆಗಿ ವರ್ಕ್ ಮಾಡ್ತಾ ಇದ್ರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಮಗನಿಗೆ ಇಂಥ ಒಂದು ಟ್ಯಾಲೆಂಟ್ ಇದೆ ಸೊ ಆ ಒಂದು ತಂದೆ ಮಗನ ಟ್ಯಾಲೆಂಟ್ ನ ಅರಿತುಕೊಂಡು ಸೊ ಆ ಒಂದು ಫುಟ್ಬಾಲ್ ಕ್ಲಬ್ಗೆ ಜಾಯ್ನ್ ಮಾಡಿಸ್ತಾರೆ ಸೊ ಬರೋ ಸ್ಯಾಲರಿ ಆಫ್ ಸ್ಯಾಲರಿನ ರೊನಾಲ್ಡೋ ಅವರ ಒಂದು ಫುಟ್ಬಾಲ್ ಕ್ಲಬ್ಗೆ ಕೊಡ್ತಾ ಇದ್ರು
ಸೊ ಆಫ್ ಸ್ಯಾಲ್ರಿನ ಮಾತ್ರ ಇವ್ರು ಕುಡ್ ಖಾಲಿ ಮಾಡ್ತಾ ಇದ್ರು, ಮನೆಗಂತೂ ಕೊಡ್ತಾ ಇರಲಿಲ್ಲ. ಸೊ ಈ ಒಂದು ತಂದೆ ಅವ ಮಾಡಿದ ಒಂದು ಕೆಲಸದಿಂದನೇ ಈ ಒಂದು ಲೆಜೆಂಡ್ ಇವತ್ತು ನಮ್ಮ ಈ ಒಂದು ದೇಶಕ್ಕೆ ಆಗ್ಲಿ, ಸಾರಿ ದೇಶಕ್ಕಲ್ಲ ಸಾರಿ ವರ್ಲ್ಡ್ಗೆ ಸಿಕ್ಕಿದಂತ ಒಂದು ರತ್ನ ಅಂತ ಹೇಳ್ಬೋದು ಕ್ರಿಸ್ಟಿಯಾನೋ ರೊನಾಲ್ಡೋ. ಸೊ ನಾನು ಫಾಲೋ ಮಾಡುವಂತ ಒಂದು ಏಕೈಕ ಒಂದು ತುಂಬಾ ಒಂದು ಅಥ್ಲೀಟ್ ಅಂದ್ರೆ ನಾ ಫಾಲೋ ಅಂದ್ರೆ ಫಾಲೋವರ್ ಆಗಿ ಅವರ ಎಲ್ಲ ಒಂದು ಪ್ರಿನ್ಸಿಪಲ್ಸ್ ನಾನು ಕೂಡ ನನ್ನ ಲೈಫಲ್ಲಿ ತಗೋತೀನಿ. ಯಾಕಂದ್ರೆ ಜೀರೋದಿಂದ ಸೊ 60,000 crore ಆಸ್ತಿಯನ್ನು ಸಂಪಾದಿಸಿದ್ದು ತುಂಬಾ ಸುಲಭ ಅಲ್ಲ. ಸೊ ನೀವು ಅನ್ಕೋಬಹುದು ಯಾರು ಸಕ್ಸಸ್ ಆದ್ರೂ ಕೂಡ ಅವ್ರ ಲೈಫಲ್ಲಿ ಈಸಿಯಾಗಿ ಬಂದಿರ್ತಾರೆ ಅಂತ, ಖಂಡಿತವಾಗ್ಲೂ ಇಲ್ಲ. ಅವರ ಒಂದು ಜೀವನ ಎಷ್ಟು ಕಷ್ಟವಾಗಿರುತ್ತೆ ಅಂದ್ರೆ ಆ ಅವಮಾನಗಳಾಗ್ಲಿ, ಅವರೊಂದು ಕಷ್ಟಪಟ್ಟಂತ ಒಂದು ಸನ್ನಿವೇಶಗಳಾಗ್ಲಿ, ಸೊ ಅದೇ ಅವರಿಗೆ ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಅಂತ ಹೇಳ್ಬೇಕು. ಅಂಡ್ ಅದೇ ತರ ಫುಟ್ಬಾಲ್ ಆಡ್ತಾ ಆಡ್ತಾ ಕ್ರಿಸ್ಟಿಯಾನೋ ರೊನಾಲ್ಡೋ 2003 ಸೊ ಅವರ ಒಂದು 18ನೇ ಒಂದು 2003 ಅವರ ಒಂದು ಇಂಟರ್ನ್ಯಾಷನಲ್ ಲೀಗ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಅಲ್ಲಿಂದ ಅವರು ಬಂದಂತ ಒಂದು ಹಾದಿ ಇದೆ ಅಲ್ವಾ, ಸೊ ಅದು ತುಂಬಾನೇ ಹಾರ್ಡ್ ವರ್ಕ್ ಆಗಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ರಿಚ್ ಆಗಿ ಬಂದು ಫ್ಯಾಮಿಲಿ ಆಗಿದ್ರು ಅವರು. ಸೊ ಅಂತ ಒಂದು ಫ್ಯಾಮಿಲಿನ ಬಂದಂತ ಒಂದು ರೊನಾಲ್ಡೋ ಇವಾಗ ನೈಕ್ ನ ಒಂದು ಸ್ಪಾನ್ಸರ್ಶಿಪ್ ನಲ್ಲಿ, ಲೈಫ್ ಟೈಮ್ ಸ್ಪಾನ್ಸರ್ಶಿಪ್ ನಲ್ಲಿ $1 billion ಅವರ ಒಂದು ಸ್ಪಾನ್ಸರ್ಶಿಪ್ ನ ತಗೊಂಡಿದ್ದಾರೆ. $1 billion ಅಂತ ತಿಳ್ಕೊಳ್ಳಿ. ಸೊ ಇಂಥ ಒಂದು ವ್ಯಕ್ತಿ ಫುಟ್ಬಾಲ್ ಜಗತ್ತಿಗೆ ಒಂದು ಅವರ ಒಂದು ದೇಶಕ್ಕಾಗ್ಲಿ ಇಡೀ ವರ್ಲ್ಡ್ಗಾಗ್ಲಿ ಗೊತ್ತಾದಂಥ ವ್ಯಕ್ತಿ ಈ ಕ್ರಿಸ್ಟಿಯಾನೋ ರೊನಾಲ್ಡೋ. ಆ್ಯಂಡ್ ಅದೇ ಥರ ಅವರ ಒಂದು ತಾಯಿ ಅವತ್ತು ಆ ಒಂದು ಅಬಾರ್ಷನ್ನ ಮಾಡಿದರೆ ಅವರಿಗೆ ಇವತ್ತು ಇಂಥ ಒಂದು ಮಗ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರಿಗೆ ಇಷ್ಟೊಂದು ನೇಮ್ ಫೇಮ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅವರೊಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಂದು ತುಂಬ ಒಂದು ದೊಡ್ಡ ದುಃಖ ಏನಂದರೆ, ಅವ್ರು ಯಾವತ್ತು ಕೂಡ ಒಂದು ಇಂಟರ್ವ್ಯೂಲ್ ಹೇಳ್ತಾರೆ, ನಾನು ನನ್ನ ಒಂದು ಸಕ್ಸಸ್ನ ಎಷ್ಟೇ ಸಕ್ಸಸ್ ಮಾಡಿದ್ರು ಅದನ್ನು ನೋಡೋಕೆ ನನ್ನ ತಂದೆ ಇಲ್ಲ, ಸಪೋರ್ಟ್ ಮಾಡಿದಂತ ನನ್ನ ತಂದೆ ಇಲ್ಲ, ಸೊ ಅದನ್ನ ಯಾವತ್ತು ನಾನು ಕೊರಗ್ತಾ ಇರ್ತೀನಿ. ಸೊ ಅವರು ಯಾವತ್ತು ಕೂಡ ಒಂದು ಕಾರಲ್ಲಿ ಕೂಡ ಓಡಾಡಿಲ್ಲ. ನನಗೆ ಇವತ್ತು 1,000 ಕಾರ್ ಇದೆ, ಬಟ್ ಅವ್ರು ಕೂತ್ಕೊಳ್ಳೋಕೆ ಆ ಒಂದು ವ್ಯಕ್ತಿ ಇಲ್ಲ, ಬಟ್ ಅವ್ರು ನನ್ನ ಮೇಲೆಯಿಂದ ನೋಡ್ತಾನೆ ಇರ್ತಾರೆ ಯಾವತ್ತು ಅಂತ ನಾನು ಅನ್ಕೊಂಡೆ. ಇಷ್ಟು ಇನ್ನೂ ಸಕ್ಸಸ್ ಹಾರ್ಡ್ ವರ್ಕ್ ನಾನು ಮಾಡ್ತಾನೆ ಇದ್ದೀನಿ, ನನ್ನ ಜೀವ ಇರೋ ತನಕ ನಾನು ಸಕ್ಸಸ್ ಹಾರ್ಡ್ ವರ್ಕ್ ಮಾಡ್ತಾನೆ ಸಕ್ಸಸ್ಫುಲಿ ಆಗಿ ಹಾರ್ಡ್ ವರ್ಕ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ನನ್ನ ಟ್ರೈನಿಂಗ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ, ನನ್ನ ಡಯಟ್ನ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಅವರು ಇನ್ನೊಂದು ವಿಷಯ ಹೇಳಿದ್ರು ಒಂದು ಇಂಟರ್ವ್ಯೂಲಿ, ಒಂದು ಇಂಟರ್ವ್ಯೂ ಕೇಳ್ತಾರೆ, ನಿಮ್ಮ ಮಗನ ನೀವು ನಿಮ್ಮ ಥರನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಸೊ ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಸೊ ಒಂದು ಫುಟ್ಬಾಲರ್ ಫುಟ್ಬಾಲ್ ಪ್ಲೇಯರ್ನ ಮಗ ಫುಟ್ಬಾಲರೇ ಆಗಬೇಕಾಗಿಲ್ಲ, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಮಗ ಪೊಲೀಸ್ ಇನ್ಸ್ಪೆಕ್ಟರೇ ಆಗಬೇಕಿಲ್ಲ. ಅವರಿಗಂತ ಒಂದು ಡ್ರೀಮ್ ಇರುತ್ತೆ, ಆ ಒಂದು ಡ್ರೀಮ್ನ ಮಕ್ಕಳಿಗೆ ಅಚೀವ್ ಮಾಡೋಕೆ ಬಿಟ್ಬಿಡಿ. ಸೊ ಅವರು ಅದನ್ನ ನೋಡ್ಕೋತಾರೆ. ಸೊ ನನ್ನ ಮಗನ ನಾನು ಹಾಗೆ ಬಿಡ್ತೀನಿ, ಅವ್ನು ಫುಟ್ಬಾಲರ್ ಆಗಬೇಕು ಅಂತ ನಾನು ಆಸೆ ಪಡ್ತಾ ಇಲ್ಲ. ಸೊ ಅವನ ಆದರೂ ಕೂಡ ನನ್ನ ಖುಷಿನೇ, ಬಟ್ ಅವನ ಮನಸ್ಸಲ್ಲಿ ಡಾಕ್ಟರ್ ಆಗಿ ಒಂದು ಆಸೆ ಇದೆಯೋ ಇಲ್ಲ ಇಂಜಿನಿಯರ್ ಆಗಬೇಕು ಅಂತ ಒಂದು ಆಸೆ ಇದೆಯೋ, ಸೊ ಆ ಥರ ಆಗಲಿ, ನಾನು ಅವನ ಇಷ್ಟಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಒಂದು ಆ ಒಂದು ಮಾತು ಎಷ್ಟು ಮೆಚೂರ್ಡ್ ಆಗಿದೆ ಅಂದರೆ, ಸೊ ಎಲ್ಲರೂ ಅವ್ರ ಮಕ್ಕಳನ್ನ ರೈತರ ಮಕ್ಕಳು ರೈತರೇ ಆಗಬೇಕು, ಇಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರೇ ಆಗಬೇಕು ಅಂತ ನೆನೆಸ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಹಾಗೆ ನೆನೆಸ್ಕೋಬೇಡಿ. ಸೊ ಆ ಮಕ್ಕಳಿಗೆ ಅಂತ ಒಂದು ಏಮ್ ಇರುತ್ತೆ, ಸೊ ರೈತರಾಗಬೇಕಂದ್ರೆ ಆ ಮಕ್ಕಳನ್ನ ರೈತರಾಗಿ ಫಾರ್ಮಿಂಗ್ ಬಿಟ್ಬಿಡಿ. ಸೊ ಆ ಒಂದು ಕೆಲಸವನ್ನು ಅವರು ಇಷ್ಟಪಟ್ಟು ಮಾಡೋದ್ರಿಂದ ಅವರ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ತೇನೆ. ಆ್ಯಂಡ್ ಅದೇ ಥರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಫ್ಯಾನ್ಸ್ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರೊಂದು ಡೈಹಾರ್ಡ್ ಫ್ಯಾನ್ಸ್ ಆಗಿರೋ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್, ಟೇಕ್ ಕೇರ್ ಆಫ್ ಯು ಆಲ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.